ಮದುವೆ ಆದಮೇಲೆ ನಮ್ಮಿಬ್ರ ನಡುವೆ ಏನೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವಿಬ್ರು ದೂರ ಆಗೋಗ್ಬಿಟ್ವಿ. ಓಕೆ, ಅಲ್ಲಿ ದೂರ ಆದ್ರಿ, ಇಲ್ಲಿ ಮದುವೆ ಮಂಟಪದಲ್ಲಿ ಇಬ್ರು ಒಂದಾದ್ರಿ, ಚೆನ್ನಾಗಿದೆ. ಹಾಗಾದ್ರೆ ಈ ಪಾವನಿ ಯಾರು? ಹೆಲೋ, ಇಷ್ಟೋ ತನಕ ಅಬ್ಬಿ ಹೇಳಿದ್ ಕೇಳಿದ್ದಾಯ್ತು, ಇವಾಗ ನೀನ್ ಹೇಳು, ಯಾರು ನೀನು? ಕೇಳ್ತಾ ಇರೋದಮ್ಮ, ಯಾರು ನೀನು? ನೀರು ತಗೊಂಬಂದು ಯಾರಾದರೂ ನಿಶಿ ಇದ್ದಾಳಮ್ಮ. ನಿಶಿ, ನಿಶಿ ಏನಾಯ್ತಮ್ಮ? ನಿಶಿ ಇದ್ದಾಳಮ್ಮ. ನಿಶಿ, ನಿಶಿ, ನಿಶಿ ಕಣ್ಬಿಡಮ್ಮ. ನಿಶಿ, ನಿಶಿ ಏನಾಯ್ತಮ್ಮ? ಇದೇಳು ನಿಧಾನ. ಒಂಥರ ಮಂಜಾದಂಗ ಆಯ್ತು. ಅಲ್ಲ, ಪಾವನಿ ಮತ್ತೆ ಇನ್ಸ್ಪೆಕ್ಟರ್ ಎಲ್ಲ ಎಲ್ಲೋದ್ರು? ಅನಿಸ್ತಾ ಇದೆ ಅವ್ರು ಇಳಿದು ಎಸ್ಕೇಪ್ ಆಗಿದ್ದಾರೆ ಅಂತ. ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಅಂದ್ರೆ ಅವರೆಲ್ಲ ಫೇಕಾ? ಖಂಡಿತ ಫೇಕ್ ರೀ. ನನಗನ್ಸ್ತಾ ಇದೆ ಅವ್ರನ್ನ ಯಾರೋ ಇಲ್ಲಿ ಕರೆಸಿದ್ರು ಅಂತ. ಇಷ್ಟೊತ್ತು ಆಡಿದೆಲ್ಲ ಬರೀ ನಾಟಕ. ಸರಿ, ಹಾಗಿದ್ರೆ ಅಭಿ ಮತ್ತೆ ಶ್ರಾವಣಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಅವ್ರನ್ನ ಯಾರ್ ಕಳ್ಸಿದ್ರು ಬಿಟ್ರೋ ಗೊತ್ತಿಲ್ಲ, ಆದ್ರೆ ಸತ್ಯ ಗೊತ್ತಾಗ್ತಿದ್ದ ಹಾಗೆ ಅವ್ರು ಎಸ್ಕೇಪ್ ಆದ್ರು. ಇವಾಗ ಅವ್ರ ವಿಷಯನ ಬಿಡಿ, ಆದ್ರೆ ನಾವೆಲ್ಲರೂ ಅಭಿ ಮತ್ತೆ ಶ್ರಾವಣಿ ವಿಚಾರನ ಮಾತಾಡೋಣ.